ವೆಲ್ಕಮ್ ಟು MRP ಟೆಕ್ನಿಕಲ್ಸ್. ನಾನು ನಿಮ್ಮ ಮನೋಜ್ ರಾವ್ ಪಡ್ರೆ ವಿತ್ MRP ಟೆಕ್ನಿಕಲ್ಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಾಟ್ಸ್ ಇನ್ಸೈಡ್ ದಿ ಸ್ಯಾಟಲೈಟ್ ರಿಸೀವರ್, ಅಂದರೆ ಸ್ಯಾಟಲೈಟ್ ರಿಸೀವರ್ನೊಳಗೆ ಏನಿದೆ ಅಂತ. ಮತ್ತೆ ಯಾಕೆ ತಡ, ಲೆಟ್ಸ್ ಗೋ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡುದು ಈ ಸ್ಯಾಟಲೈಟ್ ರಿಸೀವರ್ನ ಒಳಗೆ ಏನಿದೆ ಅಂತ. ಮೊದಲು ಇದರ ಕವರ್ ಅನ್ನು ರಿಮೂವ್ ಮಾಡುವ. ಫ್ರೆಂಡ್ಸ್, ಇದರ ಕವರ್ ಅನ್ನು ರಿಮೂವ್ ಮಾಡಲಿಕ್ಕೆ 5 ಸ್ಕ್ರೂಗಳಿವೆ. ಕವರ್ ಅನ್ನು ರಿಮೂವ್ ಮಾಡಿ ಫ್ರೆಂಡ್ಸ್. ಇದರೊಳಗೆ 3 ಬೋರ್ಡ್ಗಳು ಕಾಣ್ತಿದೆ, ಅಂದ್ರೆ ಪವರ್ ಸಪ್ಲೈ ಬೋರ್ಡ್, ಅಂದ್ರೆ ಮತ್ತೆ ಇದರ ಮದರ್ ಬೋರ್ಡ್ ಹಾಗೂ ಇದರ ಡಿಸ್ಪ್ಲೇ ಬೋರ್ಡ್. ಅಂದ್ರೆ ಈ ಬೋರ್ಡ್ ಇದಕ್ಕೆ ಬೇಕಾದಷ್ಟು ಪವರ್ ಅನ್ನು ಸಪ್ಲೈ ಮಾಡ್ತದೆ, ಹಾಗೂ ಇದು ಸ್ಯಾಟಲೈಟ್ ಇಂದ ಸಿಗ್ನಲ್ ಅನ್ನು ರಿಸೀವ್ ಮಾಡುವಂತ ಕೆಲಸವನ್ನು ಈ ಬೋರ್ಡ್ ಮಾಡ್ತದೆ. ಅಂದ್ರೆ ಈ ಕನೆಕ್ಟರ್ನ ಮೂಲಕ ಡಿಶ್ ಆಂಟೆನಾದಲ್ಲಿ ಇರುವ LMB ಇದು ಪವರ್ ಅನ್ನು ಕೊಡ್ತದೆ, ಹಾಗೂ ಅದರಿಂದ ಅದರ ಮೂಲಕ ಸಿಗ್ನಲ್ ಅನ್ನು ರಿಸೀವ್ ಮಾಡ್ತದೆ. ಈ ಪಿನ್ಗಳು ಆಡಿಯೋ ಮತ್ತು ವಿಡಿಯೋ ಅನ್ನು ನಮ್ಮ TVಗೆ ಕಳಿಸ್ತದೆ. ಫ್ರೆಂಡ್ಸ್, ಈಗ ಈ ಪ್ರತಿಯೊಂದು ಬೋರ್ಡ್ ಅನ್ನು ಸಹ ಡೀಟೇಲ್ ಆಗಿ ತಿಳಿಯುವ. ಮೊದಲು ಈ ಬೋರ್ಡ್ ಅನ್ನು ರಿಮೂವ್ ಮಾಡುವ. ಫ್ರೆಂಡ್ಸ್, ಇದ್ರ ಮದರ್ ಬೋರ್ಡ್, ಅಂದ್ರೆ ಈ ಕಪ್ಪಿನ ಬಣ್ಣದಲ್ಲಿ ಕಾಣ್ತದಲ್ವ, ಇದ್ರ IC ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇದರಿಂದಾಗಿ ಇದು ಇಡೀ ಬೋರ್ಡ್ ಕಾರ್ಯನಿರ್ವಹಿಸ್ತದೆ, ಹಾಗೂ ಇದು ಪವರ್ ಸಪ್ಲೈ ಪಿನ್. ಅಂದ್ರೆ ಈ ಪವರ್ ಸಪ್ಲೈ ಬೋರ್ಡ್ ಇಂದ 23 ವೋಲ್ಟ್ ಹಾಗೂ 30 ವೋಲ್ಟ್ ಲಭಿಸ್ತದೆ. ಇದು ಈ ಪವರ್ ಇಲ್ಲಿಗೆ ಹೋದಾಗ ಈ ಬೋರ್ಡ್ ಕಾರ್ಯನಿರ್ವಹಿಸಲಿಕ್ಕೆ ಸಹಾಯ ಆಗ್ತದೆ. ಇಲ್ಲಿ ಕಾಣ್ತಾಯಿಲ್ವ, ಇದು LM317 ಟ್ರಾನ್ಸಿಸ್ಟರ್, ಅಂದ್ರೆ ಇದನ್ನು ವೋಲ್ಟೇಜ್ ರೆಗ್ಯುಲೇಟರ್ ಅಂತ ಕರೀತಾರೆ. LMB ಬೇಕಾದಷ್ಟು ವೋಲ್ಟೇಜ್ ಅನ್ನು ಇದು ಸರಿಯಾಗಿ ರೆಗ್ಯುಲೇಟ್ ಮಾಡಿ ಕಳಿಸ್ತದೆ. ಈ ಹೀಗೆ ಪೈಪಿನ ತುಂಡಿನ ಹಾಗೆ ಕಾಣ್ತಾಯಿದ್ರು. ಇದು ಇದರ ಕ್ಯಾಪಾಸಿಟರ್ಸ್, ಅಂದ್ರೆ ಇದು ವೋಲ್ಟೇಜ್ ಅನ್ನು ಸ್ಟಾಕ್ ಮಾಡಲಿಕ್ಕೆ ಹಾಗೂ ಇದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಇದು ಕೂಡ ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ. ಈ ಪಿನ್ಗಳು ರಿಬ್ಬನ್ ಕೇಬಲ್ ಅನ್ನು ಕನೆಕ್ಟ್ ಮಾಡಲಿಕ್ಕೆ ಇರೋ ಪಿನ್ಗಳು, ಅಂದ್ರೆ ಈ ಕೇಬಲ್ ಇಂತಹ ಕೇಬಲ್ ಅನ್ನು ಕನೆಕ್ಟ್ ಮಾಡುವುದು ಇಂತಹ ಪಿನ್ಗಳಿಗೆ. ಈಗ ಪವರ್ ಸಪ್ಲೈ ಬೋರ್ಡ್ ಅನ್ನು ತೆಗೆಯುವ. ಫ್ರೆಂಡ್ಸ್, ಇದ್ರ ಪವರ್ ಸಪ್ಲೈ, ಅಂದ್ರೆ ಇದರಲ್ಲಿ ಕ್ಯಾಪಾಸಿಟರ್ಸ್, ಫ್ಯೂಸ್, ಪಿನ್ ಹಾಗೂ ಒಂದು ಟ್ರಾನ್ಸ್ಫಾರ್ಮರ್, ಒಂದು ಟ್ರಾನ್ಸಿಸ್ಟರ್ ಹಾಗೂ ಮತ್ತೊಂದು ಆಪ್ಟೋ ಕಪ್ಲರ್ ಎಂಬ ಸಾಧನ ಇದೆ. ಅಂದ್ರೆ ಇದು ಆಪ್ಟೋ ಕಪ್ಲರ್, ಇದು ಟ್ರಾನ್ಸಿಸ್ಟರ್, ಇದು ಟ್ರಾನ್ಸ್ಫಾರ್ಮರ್, ಇದು ಕ್ಯಾಪಾಸಿಟರ್ಸ್. ಅಂದ್ರೆ ಇಂಥ ರಿಬ್ಬನ್ ಕೇಬಲ್ ಅನ್ನು ಉಪಯೋಗಿಸಿ ಅಂತ ಮದರ್ ಬೋರ್ಡಿಗೆ ಪವರ್ ಅನ್ನು ಸಪ್ಲೈ ಮಾಡಲಾಗ್ತದೆ. ಈ ಫೀಸ್ ಇರುವುದು ಯಾಕಂದ್ರೆ ಈ ಬೋರ್ಡಿನ ಪ್ರೊಟೆಕ್ಷನ್ಗೆ ಬೇಕಾಗಿ ಈ ಫೀಸ್ ಅನ್ನು ಬಳಸಲಾಗ್ತದೆ. ಯಾವ ವೋಲ್ಟೇಜ್ ಹೆಚ್ಚಾಗ್ತದೋ ಆಗ ಈ ಫ್ಯೂಸ್ ಹೊತ್ತದೆ, ಆಗ ಈ ಬೋರ್ಡಿಗೆ ಯಾವುದೇ ಇದು ತೊಂದರೆ ಆಗುವುದಿಲ್ಲ. ಇನ್ನು ಇದು ಪವರ್ ಸಪ್ಲೈ ಬೋರ್ಡ್, ಅದರಲ್ಲಿ ಏನಿದೆ ನೋಡೋಣ.
ಫ್ರೆಂಡ್ಸ್ ಇದು ಡಿಸ್ಪ್ಲೇ ಬೋರ್ಡ್ ಅಂದರೆ ನಂಬರ್ ಅನ್ನು ಈ ಡಿಸ್ಪ್ಲೇಯಲ್ಲಿ ಕಾಣಿಸ್ತದೆ ಹಾಗೂ ಇದು ಪವರ್ ಆನ್ನಿನ ಎಲ್ ಇ ಡಿ ಹಾಗೂ ಇದು ಸಿಗ್ನಲ್ ಎಲ್ ಇ ಡಿ ಅಂದರೆ ಸಿಗ್ನಲ್ ಸಿಕ್ಕಿದಾಗ ಈ ಹಸಿರು ಎಲ್ ಇ ಡಿ ಉರಿತದೆ ಹಾಗೂ ಪವರ್ ಆನ್ ಆದಾಗ ಈ ಕೆಂಪು ಎಲ್ ಇ ಡಿ ಉರಿತದೆ ಹಾಗೂ ಇದು ಸ್ವಿಚ್ಗಳು ಅಂದರೆ ಚಾನೆಲ್ ವಾಲ್ಯೂಮ್ ಅನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಬೇಕಾಗಿ ಈ ಸ್ವಿಚ್ಗಳನ್ನು ಇಲ್ಲಿ ಸೇರಿಸಲಾಗಿದೆ ಹಾಗೂ ಇಲ್ಲಿ ಕಾಣ್ತಿದೆಯಲ್ಲ ಈ ಐ ಸಿ ಈ ಐ ಸಿಯಿಂದಲೇ ಈ ಡಿಸ್ಪ್ಲೇ ಕಾರ್ಯವಹಿಸಬಹುದು ಮತ್ತು ಫ್ರೆಂಡ್ಸ್ ಇಲ್ಲಿ ಚಿಕ್ಕದಾಗಿದೆ ಅಲ್ಲ ಇದು ರೆಸಿಸ್ಟರ್ ಅಂದರೆ ಈ ಡಿಸ್ಪ್ಲೇಗೆ ಬೇಕಾದ ವೋಲ್ಟೇಜನ್ನು ಇದು ಸರಿಯಾಗಿ ರೀತಿಯಲ್ಲಿ ರೆಗ್ಯುಲೇಟ್ ಮಾಡಿಕೊಡ್ತದೆ ಹಾಗೂ ಅದರ ನಿರ್ದಿಷ್ಟ ಪ್ರಮಾಣದ ರೆಸಿಸ್ಟೆನ್ಸನ್ನು ಕೊಡ್ತದೆ ಇದು ಇದೆ ಅಲ್ಲ ಫ್ರೆಂಡ್ಸ್ ಇದು ರಿಮೋಟ್ ಸೆನ್ಸರ್ ಅಂದರೆ ರಿಮೋಟಿಂದ ಬಂದರೆ ಅಲ್ಟ್ರಾ ರೆಡ್ ಕಿರಣಗಳನ್ನು ಇದು ಸ್ವೀಕರಿಸಿ ಹಾಗೂ ಅದು ಯಾವ ಸಿಗ್ನಲ್ ಅಂತ ಕರೆಕ್ಟಾಗಿ ಡಿಟೆಕ್ಟ್ ಮಾಡಿ ಹಾಗೂ ನಮಗೆ ಬೇಕಾದಂತೆ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಅಂದರೆ ಇದಾಗಿದೆ ರಿಮೋಟ್ ಸೆನ್ಸರ್ ಓಕೆ ಫ್ರೆಂಡ್ಸ್ ಇಷ್ಟು ಈ ಮೂರು ಮೇನ್ ಪಾರ್ಟ್ಗಳು ಅಂದರೆ ಸ್ಯಾಟಲೈಟ್ ರಿಸೀವರಲ್ಲಿ ಇರುವುದು ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ವಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಯಾವುದೇ ಸಜೆಷನ್ಸ್ಗಳಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಇನ್ಬಾಕ್ಸ್ ಮಾಡಿ ಹಾಗೂ ಮುಂದಿನ ವಿಡಿಯೋದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಮನಸ್ಸಿನ ಪಡ್ರೆ ಅಲ್ಲಿಯವರೆಗೆ ಗುಡ್ ಬಾಯ್